2021-22 ಸಾಲಿನಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಕ್ವಿಂಟಾಲ್ಗೆ 290 ರೂಪಾಯಿ ಎಫ್ಆರ್ಪಿ ಮೊತ್ತ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೇಶದ ರೈತರ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದ್ದು, ಇದರಿಂದ ಸುಮಾರು 5 ಕೋಟಿ ಕಬ್ಬು ಬೆಳೆಗಾರರು ಮತ್ತು ಕಬ್ಬು ಬೆಳೆ ಅವಲಂಬಿತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. 9.5 ಗುಣಮಟ್ಟದ ಕಬ್ಬಿಗೆ 275 ರೂಪಾಯಿ ನೀಡಲು ನಿರ್ಧರಿಸಲಾಗಿದ್ದು, ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ಗೆ 270 ರೂಪಾಯಿ ಪಾವತಿಸಲಾಗಿತ್ತು ಎಂದು ಮಾಹಿತಿ ನೀಡಿದರು. ಕಳೆದೊಂದು ವರ್ಷದಲ್ಲಿ ರೈತರು ಕಬ್ಬು ಬೆಳೆದ ಪರಿಣಾಮ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಉತ್ಪಾದನೆಯಾಗಿತ್ತು. ಕಳೆದ ವರ್ಷ 70 ಲಕ್ಷ ಟನ್ ಸಕ್ಕರೆ ರಫ್ತು ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದರಲ್ಲಿ ಈಗಾಗಲೇ 55 ಲಕ್ಷ ಟನ್ ಸಕ್ಕರೆ ರಫ್ತು ಮಾಡಲಾಗಿದೆ ಎಂದು ತಿಳಿಸಿದರು. ಸರ್ಕಾರ ಕಾಫಿ ಸುವಿಧಾ ದಿತಿ ಜೋ ಮಾರ್ಕೆಟಿಂಗ್ ಆರ್ ಟ್ರಾನ್ಸ್ಪೋರ್ಟ್ ಅಲಾವೆನ್ಸ್ ಲಗ್ತಾ ಹೇ ಜಿಸ್ಸೆ ಶುಗರ್ ಕೇನ್ ಎಕ್ಸ್ಪೋರ್ಟ್ ಹೋನೆ ಮೇ ಸುವಿಧಾ ಹೋತಿ ಹೈ ಉಸ್ಕೆ ಮಾಧ್ಯಮ ಸೆ ಕೇಂದ್ರ ಸರ್ಕಾರ ನೆ ಹಮಾರೆ ಕಿಸಾನೋ ಕೋ ಜಲ್ದ ಸೆ ಜಲ್ದ ಉನ್ಕೆ ಗನ್ನೆ ಕಾ ಭುಕ್ತಾನ್ ಹೋ ಜಾಯೆ. ಪಹಲೆ 3 ವರ್ಷ ಮೇ ಜಹಾಂ ಕುಲ್ ಮಿಲಾಕೆ 22,000 ಕರೋಡ್ ಇಥನಾಲ್ ಕಿ ವಜಹ ಸೆ ಅಡಿಷನಲ್ ಪೈಸಾ ಹಮಾರೆ ಗನ್ನಾ ಕಿಸಾನೋ ಕೋ ಮಿಲಾ ಥಾ, ವಹೀ ಪಿಛಲೆ ಸಾಲ ಅಕೇಲೆ ಏಕ ಸಾಲ ಮೇ 15,000 ಕರೋಡ್ ಇಥನಾಲ್ ಕಿ ವಜಹ ಸೆ ಗನ್ನಾ ಕಿಸಾನೋ ಕೆ ಭುಕ್ತಾನ್ ಸಮಯ ಪೆ ಹೋನೆ ಕೆ ಲಿಯೆ ಇಥನಾಲ್ ಕೋ ಪ್ರೋತ್ಸಾಹನ್ ದಿಯಾ ಜಾ ರಹಾ ಹೈ ಉಸ್ಕಿ ಇಸ್ತೇಮಾಲ್ ಕೋ ಬಢತ್ ಲಗಾತಾರ್ ಬಢತೆ ಹುಯೆ ಹಮ್ ದೇಖ್ ರಹೆ ಹೈ. ಎಥೆನಾಲ್ ಉತ್ಪಾದನೆಯು ಹೆಚ್ಚುತ್ತಿದ್ದು, ಪ್ರಸ್ತುತ ಪೆಟ್ರೋಲ್ಗೆ 7.5% ಎಥೆನಾಲ್ ಮಿಶ್ರಣ ಮಾಡಲಾಗುತ್ತಿದೆ. ಭವಿಷ್ಯದಲ್ಲಿ ಈ ಪ್ರಮಾಣವನ್ನು 20%ಕ್ಕೆ ಏರಿಕೆ ಮಾಡಲಾಗುವುದು. ಇದರಿಂದ ಈ ಕ್ಷೇತ್ರಕ್ಕೆ ವಾರ್ಷಿಕ 40,000 ಕೋಟಿ ರೂಪಾಯಿ ದೊರೆಯಲಿದೆ ಎಂದು ತಿಳಿಸಿದರು. 15,000 ಕರೋಡ್ ರೂಪಾಯಿ ಇಥೆನಾಲ್ ಕಿ ವಜಹ ಸೆ ಕಿಸಾನೋ ಕೋ ಮಿಲ್ ರಹೆ ಹೈ ಇಸ್ ಕ್ಷೇತ್ರ ಮೇ ಜಿಸ್ಸೆ ಲಗಾತಾರ ಸುಧಾರ ಭಿ ಹೋ ರಹಾ ಹೈ, ರಿಕವರಿ ಅಚ್ಚಿ ಮಿಲ್ ರಹಿ ಹೈ, ವಹಿ ಬಢಕೆ 40,000 ಕರೋಡ್ ರೂಪಾಯಿ ಪ್ರತಿ ವರ್ಷ ಇಥೆನಾಲ್ ಬ್ಲೆಂಡಿಂಗ್ ಕಿ ವಜಹ ಸೆ ಇಸ್ ಸೆಕ್ಟರ್ ಕೋ ಮಿಲೇಗಾ ಔರ್ ಉಸ್ಕೆ ಕಾರಣ ಹಮಾರೆ ಗನ್ನಾ ಕಿಸಾನೋ ಕೋ ಸಮಯ ಪೆ ಪೈಸಾ ಭಿ ಭುಕ್ತಾನ್ ಹೋ ಪಾಯೆಗಾ ಔರ್ ಹಮಾರೆ ಜೋ ಉಪಭೋಕ್ತಾ ಹೈ ಉನ್ಕೆ ಊಪರ್ ಭಿ ಜೋ ಬೋಝ ಹೈ ಯಾ ಜೋ ಶುಗರ್ ಕಿ ಪ್ರೈಸ್ ಹೈ ವೋ ಭಿ ಬಹುತ್ ಜ್ಯಾದಾ ಬಢನೆ ಕಿ ಅವಶ್ಯಕತಾ ನಹಿ ಪಡೆಗಿ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.